ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ರೋಡ್ಗಳಲ್ಲಿ ನೀರು ಕೆರೆಯಾಗಿ ತುಂಬಿದೆ. ಹಳ್ಳಿ ಹಳ್ಳಿಗಳಿಗೆ ತೆರಳಿ ಮಕ್ಕಳಿಗೆ ಪಾಠ. ಮಾದರಿಯಾದ ಸಿಂದಗಿ ಬಿಆರ್ಸಿ. 20 ಲಕ್ಷ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನ ಕಳಪೆಯಾಗಿ ನಿರ್ವಹಣೆ. ಸಾರ್ವಜನಿಕರ ಶೌಚಾಲಯವನ್ನ ಸ್ಥಳಾಂತರಿಸಲು ಒತ್ತಾಯ. ಪ್ರಧಾನಿ ಮೋದಿ ವೈಯಕ್ತಿಕ ಟ್ವಿಟರ್ ಖಾತೆ ಹ್ಯಾಕ್. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾಸನ್ ರಸ್ತೆಯಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ರೋಡ್ಗಳಲ್ಲಿ ನೀರು ಕೆರೆಯಾಗಿ ತುಂಬಿರುವುದರಿಂದ ಜನರಿಗೆ ಓಡಾಡುವುದಕ್ಕೆ ತುಂಬಾ ಅಡ್ಡಿಯಾಗಿದೆ. ಕೊರೋನಾ ಭೀತಿಯಿಂದಾಗಿ ಇನ್ನೂ ಶಾಲೆಗಳು ಪ್ರಾರಂಭವಾಗಿಲ್ಲ. ಖಾಸಗಿ ಶಾಲೆಗಳು ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿದ್ದರೂ ಗ್ರಾಮೀಣ ಭಾಗದ ಮಕ್ಕಳು ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳು ಆನ್ಲೈನ್ ಕ್ಲಾಸ್ದಿಂದ ವಂಚಿತರಾಗುತ್ತಿದ್ದಾರೆ. ಇದನ್ನು ಅರಿತ ಶಿಕ್ಷಣ ಇಲಾಖೆಯು ವಿದ್ಯಾಗಮ ಎಂಬ ಯೋಜನೆ ಪ್ರಾರಂಭಿಸಿದೆ. ಸರ್ಕಾರದ ವಿದ್ಯಾಗಮ ಯೋಜನೆ ಯಶಸ್ವಿಗೆ ಟೊಂಕ ಕಟ್ಟಿರುವ ಸಿಂದಗಿ ಕ್ಷೇತ್ರ ಶಿಕ್ಷಣ ಇಲಾಖೆಯ ಕಾರ್ಯಾಲಯದ ಕ್ಷೇತ್ರ ಸಮನ್ವಯ ಅಧಿಕಾರಿ ಸಂತೋಷ್ ಕುಮಾರ್ ಬೀಳಗಿ ಕೈಯಲ್ಲಿ ಸ್ವತಃ ಪುಸ್ತಕ ಹಿಡಿದು ಹಳ್ಳಿಗಳಲ್ಲಿ ವಾಸಿಸುವ ಮಕ್ಕಳ ಮನೆಗೆ ತಾವೇ ತೆರಳಿ ಗಣಿತ ವಿಜ್ಞಾನ ಸಮಾಜದಂತಹ ಕಠಿಣ ವಿಷಯಗಳನ್ನು ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಪಾಠ ಹೇಳಿ ಶಿಕ್ಷಕರಿಗೆ ಮತ್ತು ಇತರರಿಗೆ ಮಾದರಿಯಾಗಿದ್ದಾರೆ. ವಿದ್ಯಾಗಮ ಯಶಸ್ವಿಗೆ ತಾಲೂಕಿನ ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡಿ ಸ್ವತಃ ಬಿಆರ್ಸಿ ಪುಸ್ತಕ ಹಿಡಿದು ಮನೆ ದೇವಾಲಯದ ಆವರಣ ಪಡಸಾಲೆಗಳಲ್ಲಿ ತೋಟದ ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಿದ್ದಾರೆ. ಒಟ್ಟಾರೆಯಾಗಿ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ತಾಲೂಕಿನ ಶೈಕ್ಷಣಿಕ ವಲಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿರುವ ಸಂತೋಷ್ ಕುಮಾರ್ ಬೀಳಗಿ ಕಚೇರಿಯ ಆಡಳಿತಾತ್ಮಕ ಕಾರ್ಯಗಳಿಗೆ ಮಿಂಚಿನ ವೇಗ ನೀಡಿ ತಾಲೂಕಿನ ಶಿಕ್ಷಕರ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸುವ ಮೂಲಕ ಶಿಕ್ಷಕ ಸ್ನೇಹಿ ಅಧಿಕಾರಿ ಎಂದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಚಿಕ್ಕಗಾಡಿಗನಹಳ್ಳಿ ಗ್ರಾಮದಲ್ಲಿ ಇಎಸ್ಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನ ಅತ್ಯಂತ ಕಳಪೆಯಾಗಿ ನಿರ್ವಹಣೆ ಮಾಡುತ್ತಿರುವ ಗುತ್ತಿಗೆದಾರ ಹಾಗೂ ಸಹಾಯಕ ಇಂಜಿನಿಯರ್ ಬಸವೇಗೌಡರ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ, ಬಾಕ್ಸ್ ಚರಂಡಿ, ಕಲ್ವರ್ಟ್ ಹಾಗೂ ಫುಟ್ಪಾತ್ಗಳನ್ನು ಗುತ್ತಿಗೆದಾರನ ಅನುಕೂಲಕ್ಕೆ ತಕ್ಕಂತೆ ಮಾಡಿಸಿ ಕಮಿಷನ್ ದಂಧೆ ಮಾಡುತ್ತಿರುವ ಇಂಜಿನಿಯರ್ ಬಸವೇಗೌಡ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮದ ಯುವ ಮುಖಂಡ ಹಾಗೂ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರಾದ ಸಂತೋಷ್ ಕುಮಾರ್ ಗ್ರಾಮದ ಹೃದಯ ಭಾಗವಾದ ಬಸ್ ನಿಲ್ದಾಣ ಹಾಗೂ ಶಾಲಾ ಆವರಣದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ್ದರೆ ಪ್ರಸ್ತುತ ಅನವಶ್ಯಕವಾಗಿ ನಡೆಸುತ್ತಿರುವ ಕಾಮಗಾರಿಯನ್ನ ನಿಲ್ಲಿಸಿ ಮಾನ್ಯ ಸಚಿವರಾದ ಡಾಕ್ಟರ್ ನಾರಾಯಣಗೌಡರಿಗೆ ಹಾಗೂ ಜಿಲ್ಲಾ ಎಸಿಬಿ ಅಧಿಕಾರಿಗಳಿಗೆ ದೂರು ನೀಡಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುವುದಾಗಿ ಎಚ್ಚರಿಕೆ ನೀಡಿದರು. ಚಿಕ್ಕಗಾಡಿಗನಹಳ್ಳಿ ಗ್ರಾಮಕ್ಕೆ ಹಾಗೂ ಗ್ರಾಮದ ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಕಾಮಗಾರಿಯನ್ನ ಮಾತ್ರ ನಡೆಸಬೇಕು. ಅದನ್ನ ಬಿಟ್ಟು ಕಾಟಾಚಾರಕ್ಕೆ ಕಳಪೆ ಕಾಮಗಾರಿಯನ್ನ ನಡೆಸಿ ಸರ್ಕಾರದ ಹಣವನ್ನ ಲೂಟಿ ಮಾಡಲು ಹೊರಟರೆ ಗುತ್ತಿಗೆದಾರ ಹಾಗೂ ಬೂಕನಕೆರೆ ವಿಭಾಗದ ಹೇಮಾವತಿ ಜಲಾಶಯ ಯೋಜನೆಯ ಸಹಾಯಕ ಇಂಜಿನಿಯರ್ ವಿರುದ್ಧ ಉಗ್ರ ಹೋರಾಟ ನಡೆಸಿ ಜನಾಂದೋಲನ ನಡೆಸುವುದಾಗಿ ಸಂತೋಷ್ ಕುಮಾರ್ ಆಗ್ರಹಿಸಿದರು. ಚಿಕ್ಕಗಾಡಿಗನಹಳ್ಳಿ ಗ್ರಾಮಸ್ಥರು ಹಾಗೂ ಯುವಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕೋವಿಡ್ ವಿಚಾರದಲ್ಲಿ ಈಗೆಲ್ಲ ತಿರ್ಗಾಡ್ತು ಅಂತಂದ್ರೆ ಈಗ ಕೋವಿಡ್ ಕೊರೋನಾ ನಮ್ಮ ಊರಿಗೆ ಸ್ಟಾರ್ಟ್ ಆಯ್ತು. ಈಗ ಇದು ಯಾವ ಧೋರಣೆ ಅಂದ್ರೆ ಕಾಂಟ್ರಾಕ್ಟ್ ಇಂಜಿನಿಯರ್ ಧೋರಣೆ ನಮ್ಮ ಊರಿಗೆ ಕಾಯಿಲೆ ಬರಕ್ ಕಾರಣ. ಹಂಗಾಗಿ ಏನು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಮಗಾರಿ ಮಾಡ್ತೀನಿ ಅಂತೇಳಿ ಈಗ ಅವ್ಯವಸ್ಥೆ ಮಾಡಿದರು. ಈ ವ್ಯವಸ್ಥೆನ ಮಾನ್ಯ ಸಚಿವ ಸಾಹೇಬರು ಕಳಪೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರನಿಗೆ ಈ ವ್ಯವಸ್ಥೆಗೆ ಕಾರಣರಾಗಿರುವ ಇಂಜಿನಿಯರ್ಗೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಬಸ್ ಸ್ಟ್ಯಾಂಡ್ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಶೌಚಾಲಯವನ್ನ ಬೇರೆ ಕಡೆ ಸ್ಥಳಾಂತರಿಸುವಂತೆ ಎರಡನೇ ವಾರ್ಡಿನ ಸಾರ್ವಜನಿಕರಿಂದ ಒತ್ತಾಯ. ಹೌದು, ಕುಷ್ಟಗಿ ಬಸ್ ನಿಲ್ದಾಣ ಹೈಟೆಕ್ ಬಸ್ ನಿಲ್ದಾಣ ಆಗುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ವಾಸ ಮಾಡುವಂತ ಮನೆ ಇದ್ದು ಹಾಗೂ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ಮೇನ್ ರಸ್ತೆ ಇದ್ದು
ಬಸ್ ನಿಲ್ದಾಣದ ಪೂರ್ವ ಭಾಗದಲ್ಲಿ ಬಸ್ ನಿಲ್ದಾಣದ ಶೌಚಾಲಯವನ್ನ ಕಟ್ಟುವುದರಿಂದ ಮಲಮೂತ್ರದ ವಾಸನೆ ಬರುತ್ತದೆ ಮತ್ತು ಬಸ್ನಲ್ಲಿ ಪ್ರಯಾಣ ಬೆಳೆಸಿದ ಪ್ರಯಾಣಿಕರು ಮೂತ್ರ ವಿಸರ್ಜನೆ ಮಾಡುತ್ತಾರೆ. ಈ ಭಾಗಕ್ಕೆ ಹೊಂದಿಕೊಂಡಿರುವ ಕೆಲವು ನಿವಾಸಿಗಳ ಮನೆಗಳಿಗೆ ಶೌಚಾಲಯದಿಂದ ಬರುವ ದುರ್ನಾತದಿಂದ ಮತ್ತು ಸೊಳ್ಳೆಗಳಿಂದ ಪರಿಸರಕ್ಕೆ ಹಾನಿಯಾಗುವ ಸಂಭವ ಹೆಚ್ಚಿರುತ್ತದೆ. ಮುಂದಿನ ದಿನಮಾನಗಳಲ್ಲಿ ತುಂಬಾ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಈ ಶೌಚಾಲಯವನ್ನ ಸೂಕ್ತ ಸ್ಥಳದಲ್ಲಿ ಸ್ಥಳಾಂತರ ಮಾಡಬೇಕು. ಬೇರೆ ಕಡೆ ಸ್ಥಳಾಂತರ ಮಾಡದಿದ್ದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎರಡನೇ ವಾರ್ಡಿನ ಸಾರ್ವಜನಿಕರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎರಡನೇ ವಾರ್ಡಿನ ಸದಸ್ಯರಾದ ರಾಜೇಶ್ ಪತ್ತಾರ, ಸ್ಥಳೀಯರಾದ ಶಿವಲಿಂಗಯ್ಯ ಹಿರೇಮಠ್, ಪೃಥ್ವಿರಾಜ ತುರಕಾಣಿ, ಬಸವರಾಜ ನಾಗೋಡ, ವಿಶ್ವನಾಥ್, ಮಂಜು ಪಾಟೀಲ್, ಗುರುರಾಜ್ ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಜನರು ಯಾವ ರೀತಿ ಸಲಹೆ ಕೊಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಿರಿ ಅಂತ ತಿಳ್ಕೊಂಡು ಇಂಜಿನಿಯರ್ಸ್ಗೆ ಹೇಳಿದ್ದು, ಅವರು ಮತ್ತೆ ಇಲ್ಲೇ ಸ್ವಲ್ಪ ಸರಿಸಿ ಏನಂಗೆ ಅದು ಮತ ಮಾರ್ಕಿಂಗ್ ಮಾಡಿದ್ದುಂಟು. ಇದು ಮತ ಇದು ಈ ಪೂರ್ವ ಭಾಗದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಪರಿಸರ ದೃಷ್ಟಿಯಿಂದ ಭಾಳ ಅನುಪಯುಕ್ತ ಆಗ್ತೈತಿ, ಹಾನಿಕರ ಆಗ್ತೈತಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಇದನ್ನ ಎಲ್ಲರ ಬೇಕಾದಲ್ಲಿ ತಮಗೆ ಜಾಗ ಇರ್ತಕ್ಕಂಥ ರೀತಿ ಬೇರೆ ಕಡೆ ಶಿಫ್ಟ್ ಮಾಡಲಿ ಅಂದ್ರೆ ಈ ಜನರಿಗೆ ಅದು ಅನುಕೂಲ ಆಗ್ತೈತಿ ಅಂತಕ್ಕಂಥ ಮಟ್ಟಕ್ಕೆ ನಾವೆಲ್ಲ ಇಲ್ಲಿ ಈ ಓಣಿಯ ಎರಡನೇ ವಾರ್ಡಿನ ಎಲ್ಲ ನಾಗರಿಕರು ಸೇರಿದ್ದು ಅದಕ್ಕೆ ಮನವಿ ಮಾಡಿಕೊಡ್ತೀವಿ. ಇನ್ನೊಮ್ಮೆ ವರದಿಗಾರರ ಮೂಲಕವಾಗಿ ಸಹಿತ ನಾವು ಇಲಾಖೆಗೆ, KSRTC ಇಲಾಖೆಗೆ, ಸಾರಿಗೆ ಸಂಸ್ಥೆಗೆ ನಾವು ಮನವಿ ಮಾಡಿಕೊಳ್ತೀವಿ. ಇಲ್ಲಿ ಪೈಖಾನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಟ್ವಿಟರ್ ಖಾತೆಯನ್ನ ದುಷ್ಕರ್ಮಿಗಳು ಹ್ಯಾಕ್ ಮಾಡಿರುವುದಾಗಿ ತಿಳಿದು ಬಂದಿದೆ. ಈ ಬಗ್ಗೆ ಟ್ವಿಟರ್ ಸಂಸ್ಥೆ ಬುಧವಾರದಂದು ದೃಢಪಡಿಸಿದೆ. ಅಲ್ಲದೆ ಈ ಖಾತೆಯನ್ನ ಸುರಕ್ಷಿತಗೊಳಿಸಲು ಕ್ರಮ ಕೈಗೊಳ್ಳುತ್ತಿರುವುದಾಗಿ ತಿಳಿಸಿದೆ. ಪ್ರಧಾನಿ ಮೋದಿ ಅವರ ಹ್ಯಾಕ್ ಆಗಿರುವ ಖಾತೆಯಲ್ಲಿ 25 ಲಕ್ಷ ಫಾಲೋವರ್ಸ್ ಇದ್ದಾರೆ. ಇದರಲ್ಲಿ ಹೆಚ್ಚಾಗಿ ಹಿಂದಿ ಭಾಷೆಯಲ್ಲಿ ಟ್ವೀಟ್ ಮಾಡುತ್ತಾರೆ ಎಂಬುದಾಗಿ ತಿಳಿದು ಬಂದಿದೆ. ಈ ಹಿಂದೆ ವಿಶ್ವದ ಹಲವು ಗಣ್ಯರ ಖಾತೆಯನ್ನ ಹ್ಯಾಕ್ ಮಾಡಲಾಗಿದೆ. ಅಮೆರಿಕದ ಅಧ್ಯಕ್ಷೀಯ ಅಭ್ಯರ್ಥಿ ಜೋ ಬಿಡೆನ್, ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ, ಇಲಾನ್ ಮಸ್ಕ್ ಮೊದಲಾದವರ ಟ್ವಿಟರ್ ಖಾತೆ ಕೂಡ ಹ್ಯಾಕ್ ಆಗಿದ್ದವು ಎನ್ನಲಾಗಿದೆ.